ಹ್ಞೂ ಕುಮಾರಸ್ವಾಮಿ ಯಾವ ನಿರೀಕ್ಷೆಯನ್ನು ಮಾಡಿದರೋ ಅದಕ್ಕೆ ತಕ್ಕ ಹಾಗೆ ಇವತ್ತು ಸಿದ್ದರಾಮಯ್ಯ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಸ್ವಾಮಿ ಅವರು ಆಡದ ಮಾತಿಗೂ ಇವತ್ತಿನ ಚರ್ಚೆಗೂ ವಿಶೇಷವಾದಂಥ ಮಹತ್ವವನ್ನು ಕೊಡಬೇಕಾಗಿಲ್ಲ ಈ ಹಿಂದೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಸೂಟ್ಕೇಸ್ ಪ್ರದರ್ಶನ ನೂರೈವತ್ತು ಕೋಟಿ ರೂಪಾಯಿಗಳ ಲಂಚದ ಆಮಿಷ ಇತ್ಯಾದಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಬಿಟ್ಟಿದೆ ಅದರ ನಂತರ ಬೇರೆ ಸರ್ಕಾರ ಬಂತು ಇಬ್ಬರು ಮುಖ್ಯಮಂತ್ರಿಗಳು ಬದಲಾದರು ಹೊಸ ಚುನಾವಣೆ ನಡೀತು ಚುನಾವಣೆ ನಡೆದು ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ನಡೆದಿರೋದು ಕುಮಾರಸ್ವಾಮಿಯವರ ಪೆನ್ ಡ್ರೈವ್ ಮತ್ತು ರೇಟ್ ಕಾರ್ಡು ರೇಟ್ ಕಾರ್ಡ್ ಅವರು ಬಿಡುಗಡೆ ಮಾಡಿದ್ದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ವರ್ಗಾವಣೆಗೆ ಯಾರ್ಯಾರು ವರ್ಗಾವಣೆಗೆ ಏನೇನು ನಡೀತಾ ಇದೆ ಅಂತ ಸೊ ಆ ರೇಟ್ ಕಾರ್ಡನ್ನು ಬಿಡುಗಡೆ ಮಾಡಿದ್ದಾರೆ ಎರಡನೇದು ಇನ್ನೊಂದು ಪೆನ್ ಡ್ರೈವಲ್ಲಿ ಏನಿದೆ ಇಬ್ಬರು ಸಚಿವರ ನಡುವೆ ನಡೆದಂಥ ಸಂಭಾಷಣೆಯ ಆಡಿಯೋ ಅದರಲ್ಲಿ ಇದೆ ಅಂತ ಹೇಳ್ತಾರೆ ಅದು ಬಿಡುಗಡೆ ಮಾಡಿದಾಗ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಕುಮಾರಸ್ವಾಮಿಯವರು ಅದನ್ನು ಇಟ್ಕೊಂಡು ಈ ಚರ್ಚೆಯನ್ನು ಡ್ರ್ಯಾಗ್ ಮಾಡ್ತಾ ಇರೋದು ಅಂತ ಅದಕ್ಕೆ ಇವತ್ತು ಸಿದ್ದರಾಮಯ್ಯವರು ಪ್ರತಿಕ್ರಿಯಿಸಿದ್ದಾರೆ ಏನು ಹೇಳಿದ್ದಾರೆ ಅಕಸ್ಮಾತ್ ಇದು ಸಾಬೀತಾದರೆ ನೀವು ಸಾಕ್ಷ್ಯವನ್ನು ಕೊಟ್ಟರೆ ಪುರಾವೆಯನ್ನು ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಬಹುಶಃ ಈ ಕಮಿಟ್ಮೆಂಟಿಗೋಸ್ಕರ ಅವರು ಕಾಯ್ತಾ ಇದ್ರು ಅಂತ ಕಾಣುತ್ತೆ ಇಷ್ಟಾದ ಮೇಲೂ ಅವರು ಅವರ ದಾಖಲೆಯನ್ನು ಬಿಡುಗಡೆ ಮಾಡಿಲ್ಲ ಅಂತ ಇಟ್ಕೊಡಿ ಸಾಕ್ಷಿ ಪುರಾವೆಯನ್ನು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಆಗ ನಿಜವಾಗಲೂ ಈ ಹಿಂದೆ ಚರ್ಚೆ ನಡೀತಾ ಇತ್ತಲ್ಲ ಈ ಬುಟ್ಟಿಯಲ್ಲಿ ಹಾವಿಲ್ಲ ಹಾವಿದೆ ಹಾವಿದೆ ಅಂತ ಇವರು ಹೆದರಿಸ್ತಾ ಇದ್ದಾರೆ ಅಂತ ಆಗ ಆ ಮಾತು ಪ್ರೂವ್ ಆಗುತ್ತೆ ಅಂತ ಬಹುಶಃ ಅವರು ಈಗ ಆ ಪೆನ್ ಡ್ರೈವಲ್ಲಿ ಏನಿದೆಯೋ ಅದನ್ನು ಬಿಡುಗಡೆ ಮಾಡೋದಕ್ಕೆ ಇದು ಸಕಾಲ ಹೀಗೆ ಬಂದಿಲ್ಲ ಅಂದರೆ ಇನ್ಯಾವತ್ತೂ ಬರೋಲ್ಲ ಅದು ಮತ್ತು ಆ ಮಾತಿಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇರಲ್ಲ ಈಗ ಪಂಥಾಹ್ವಾನವನ್ನು ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ ಈಗ ಬಾಲ್ ಇರೋದು ಸಿದ್ದರಾಮ ಕುಮಾರಸ್ವಾಮಿ ಅವರು ಕೋರ್ಟ್ ನೋಡಿ ಈಗ ಕುಮಾರಸ್ವಾಮಿ ಅವರು ಇದಕ್ಕೆ ಕೊಡಬೇಕು ಆಗ ನಿಜವಾಗ್ಲೂ ಕರ್ನಾಟಕದ ರಾಜಕಾರಣಕ್ಕೆ ನಿಜವಾದ ರಂಗ ಬರುತ್ತೆ ಅಂತ ಈಗ ಇಲ್ಲ ಅಂದ್ರೆ ಆಗುತ್ತೆ ಇಲ್ಲಿ ನಾನು ನಿವೃತ್ತಿ ಅಂತ ಬದಲು ತನಿಖೆಗೆ ಆದೇಶ ಕೊಡ್ಲಿ ಅಲ್ವಾ ಸರ್ ಸಾಬೀತಾದರೆ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಸಾಕ್ಷಿ ಪುರಾವೆನ ಕೊಡ್ಲಿ ಅಂತ ಹೇಳಿದಾರೆ ಅವರು ಸಾಕ್ಷಿ ಪುರಾವೆ ಮಾತಿನ ಆಡಿಯೋಗಿಂತಲೂ ಬಹುಶಃ ಇನ್ಯಾವುದೂ ಇಲ್ಲ ನೀವು ರೇಟ್ ಕಾರ್ಡನ್ನ ಟೈಪ್ ಮಾಡಿ ಬಿಡುಗಡೆ ಮಾಡಿದ್ರೆ ಅದಕ್ಕೆ ಯಾವ ಬೆಲೆ ಇಲ್ಲ ಯಾರು ಏನು ಯಾರ ಬಗ್ಗೆ ಏನು ಬೇಕಾದರೂ ಟೈಪ್ ಮಾಡಿ ನೀವು ಬಿಡುಗಡೆ ಮಾಡ್ಬೋದು ಒಂದು ಹಂತದ ಸಾಕ್ಷ್ಯ ಈಗ ಅವರು ಬಿಡುಗಡೆ ಮಾಡುವಂಥ ಆಡಿಯೋ ಅದೇ ಫೈನಲ್ ಸಾಕ್ಷ್ಯ ಅಂತ ಹೇಳೋಕ್ಕಾಗಲ್ಲ ಸೊ ಅದು ಫಾರೆನ್ಸಿಕ್ ಲ್ಯಾಬಿಗೆ ಹೋಗುತ್ತೆ ಅದರ ಧ್ವನಿ ಪರೀಕ್ಷೆ ಆಗಬೇಕಾಗತ್ತೆ ಆದರೆ ಒಂದು ಹಂತಕ್ಕೆ ಈ ಕೇಳುವವರಿಗೆ ಈಗ ಬಹುತೇಕ ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಅವರೆಲ್ಲರ ಧ್ವನಿ ಜನಸಾಮಾನ್ಯರಿಗೂ ಕೂಡ ಕೊನೆ ಪಕ್ಷ ಅವರ ಕ್ಷೇತ್ರದ ಜನಕ್ಕೆ ಗೊತ್ತಿರುತ್ತೆ ಈ ಧ್ವನಿ ಅವ್ರದೇ ಹೌದಾ ಅಲ್ವಾ ಅಂತ ಆಗ ಅದು ಒಂದು ಹಂತಕ್ಕೆ ಸಾಬೀತಾಗತ್ತೆ ಬೇಕಾದರೆ ಅದು ಫರೆನ್ಸಿಕ್ ಲ್ಯಾಬಿಗೆ ಹೋಗಿ ರಿಜೆಕ್ಟ್ ಆಗಲಿ ಇಂಥ ಪ್ರಕರಣಗಳು ರಾಜಕಾರಣದಲ್ಲಿ ಬೇಕಾದಷ್ಟು ಆಗಿದೆ ಆದರೆ ಒಂದು ಹಂತಕ್ಕೆ ಅದು ಸಾಬೀತಾಗತ್ತೆ ಹಾಗಾಗಿ ನಾವು ಹೇಳೋದು ಕುಮಾರಸ್ವಾಮಿ ಅವರ ಕೈಯಲ್ಲಿ ಈಗ ಎಲ್ಲವೂ ಇದೆ ಸಿದ್ದರಾಮಯ್ಯನವರು ಹೇಳೋದನ್ನು ಹೇಳಿಬಿಟ್ಟಿದ್ದಾರೆ ನೀವು ಸಾಕ್ಷಿಪುರಾವೆ ಕೊಡಿ ಕೊಟ್ಟರೆ ಏನು ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಹಾಗಾಗಿ ಕೊಡಬೇಕಾದ ಕೆಲಸ ಕುಮಾರಸ್ವಾಮಿ ಅವರು ವಿಸ್ತಾರ ನ್ಯೂಸ್ ನಿಖರ ಜನಪರ